ಕೋಮುವಾದಿ ಬಿಜೆಪಿ ಪಕ್ಷದಿಂದ ಇಂದು ದೇಶದಾದ್ಯಂತ ಕೋಮುದಳ್ಳೂರಿ ಉಂಟಾಗುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಅತೀಕ್ ಅಹಮದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳ 22ರಂದು ತುಮಕೂರಿನ ಗಾಜಿನ ಮನೆಯಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಅಲ್ಪಸಂಖ್ಯಾತರ ಮೇಲೆ ಬಿಜೆಪಿ ಸರ್ಕಾರ ದೌರ್ಜನ್ಯ ಎಸಗುತ್ತಿದ್ದು ಆರ್ಥಿಕ ಮಟ್ಟ ಕುಸಿಯುತ್ತಿದೆ. ಇದನ್ನು ಸರಿಪಡಿಸಲು ಸಾಧ್ಯವಾಗುತ್ತಿಲ್ಲ. ಕೋಮುಗಲಭೆ ಸೃಷ್ಟಿಸಿ ಇಸಾಬ್ ಹೆಸರಿನಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಡಿವಾಣ ಹಾಕುತ್ತಿದೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತೆ 18 ವರ್ಷ ಮೇಲ್ಪಟ್ಟವ್ರನ್ನ ಸೇರಿಸ್ಕೊಳ್ಳಕ್ಕೆ ಬಹಳಷ್ಟು ಹಿಂದೇಟ್ ಆಗ್ತಾ ಇದ್ದಾರೆ. 18 ವರ್ಷ ಮೇಲ್ಪಟ್ಟಾದ್ಮೇಲೆ ಕಾನೂನಾಗಿ ಆ ಹೆಸರನ್ನು ನೋಂದಣಿ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳಬೇಕು. ಯಾಕೆ ಸೇರಿಸ್ಕೊಳ್ತಾ ಇಲ್ಲ ಸರ್ಕಾರ ಅನ್ನೋದು ಇವತ್ತು ಉದ್ದೇಶ ಆಗಿದೆ. ಅದನ್ನು ನಾವು ವಿರೋಧವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಸೇರಿಸ್ಬೇಕು. ಸೇರಿಸಿಲ್ಲ ಅಂದ್ರೆ ನಾವು ಈ ಕಾರ್ಯಕ್ರಮ ಆಗಿ ಒಂದು ವಾರದ ನಂತರ ಧರಣಿಯನ್ನು ನಾವು ಕೊಡ್ತೀವಿ. ಎಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಎದೋಳಲ್ಲ. ನಾವು ಇದೇ ನಾವು ಭಾರತೀಯರೇ, ನಮ್ಮ ಹಕ್ಕು ಇದೆ. ಯಾವ ತರ ನಾವು NRC ಮತ್ತೆ CA ಮತ್ತೆ NPR ನಲ್ಲಿ ನಾವು ಯಾವ ತರ ಒಂದು ಒಗ್ಗಟ್ಟಾಗಿ ನಾವು ಒಂದು ಪ್ರದರ್ಶನ ಮಾಡಿದ್ವಿ, ಅದ ನಂತರ ಇದಕ್ಕೂ ಸಹ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ ಹೇಳಿ ನಾವು ಇವತ್ತು ನಿಮ್ಮ ಮುಂದೆ ಪತ್ರಿಕರ ಮುಂದೆ ಹೇಳಕ್ ಇಷ್ಟ. ಇನ್ನು ಇದೇ ವೇಳೆ ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಂತ ಶಾಬಾಬು, ಪಾವಗಡ ಅಲ್ಪಸಂಖ್ಯಾತ ನಗರ ಘಟಕದ ಅಧ್ಯಕ್ಷರಂತ ರಿಜ್ವಾನ್ ಉಲ್ಲಾ ಮತ್ತು ಪಾವಗಡ ಪುರಸಭಾ ಸದಸ್ಯರಂತ ಮೊಹಮ್ಮದ್ ಇಮ್ರಾನ್ ಮಾತನಾಡಿದ್ದಾರೆ. ಘಟಕದ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸುರೇಶ್ ಬಾಬು ಅವರಿಗೆ ಈ 22/5/2002 ಭಾನುವಾರದಿಂದ ನಮ್ಮ ಭಾವ ತುಮಕೂರು ಡಿಸ್ಟಿಕ್ ಮೈನಾರಿಟಿ ಸಮಾವೇಶ ಹಮ್ಮಿಕೊಂಡಿಲ್ಲಾಗಿದೆ. ಈ ಸಮಾವೇಶ ಮುಂಚೆನೆ ಒಂದೆರಡು ಸತಿ ಪೋಸ್ಟ್ಪೋನ್ ಆಗಿದೆ. ಬೃಹತ್ ಸಮಾವೇಶ ಅಲ್ಪಸಂಖ್ಯಾತ ವತಿಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಅತೀಕ್ ಅಹಮದ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲೂಕಿನಿಂದ ನಮ್ಮ ತಾಲೂಕು ಅಧ್ಯಕ್ಷರಾದ ಸುರೇಶ್ ಬಾಬು ಅವರು ಹಾಗೂ HP ವೆಂಕಟೇಶ್ ಅವರು ಹಾಗೂ ಮಾಜಿ ಸಚಿವರು ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ವೆಂಕಟರಮಣಪ್ಪ ಅವರ ನೇತೃತ್ವದಲ್ಲಿ ನಾವು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷರಾದ ಆರ್ಕೆಲಿ ಸಾರ್ ಹಾಗೂ ಹಿರಿಯರ ಅಲ್ಪಸಂಖ್ಯಾತರ ಘಟಕದಿಂದ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಮಾವೇಶಕ್ಕೆ ಆಲ್ರೆಡಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಸಲಹೆ ಕೊಟ್ಟಿದ್ದಾರೆ. ಈ ದಿವಸ ಪಾವಡ ತಾಲೂಕಿಗೆ ಬಂದಿದ್ದಾರೆ. ಕನಿಷ್ಠ ನಾವು ಎಷ್ಟು ಜನ ಆದ್ರೆ ಅಷ್ಟು ಜನಕ್ಕೆ ನಾವು ಒಂದು ಪಾವಡದಿಂದನೂ ನಾವು ಬೆಂಬಲ ಸೂಚಿಸಿ ನಮ್ಮ ಪಕ್ಷಕ್ಕೆ ಸಂಘಟನಕ್ಕೆ ನಾವೆಲ್ಲ ಕೈ ಜೋಡಿಸಿ ನಾವೆಲ್ಲ ಒಂದಾಗಿ ಇರೋಣ ಅಂತ ಕರೆ ಕೊಡ್ತಾ ಒಂದೆರಡು ಮಾತು ಮಾತಾಡಕ್ಕೆ ಅವಕಾಶ. ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ಉಪಾಧ್ಯಕ್ಷ ರೋಷನ್, ಪಾವಡ ತಾಲೂಕಿನ ಮುಖಂಡರಂತ ಅನ್ವರ್ ಸಾಬ್, ಮೊಹಮ್ಮದ್ ಇಸ್ಮಾಯಿಲ್ ಹಾಲಿ ಮತ್ತಿತರರು ಹಾಜರಿದ್ದರು. ಪಾವುಡ ಪುರಸಭಾ ಮುಖ್ಯಾಧಿಕಾರಿಯಾಗಿದ್ದ BC ಅರ್ಶುರಾಮ್ ಮೇಡಮ್ ಅವರು ಹೆಚ್ಚಂಗಡಿಯಾಗಿದ್ದಾರೆ. ಈ ಹುದ್ದೆಗೆ ಉಳಿಯರು ಪಟ್ಟಣ ಪಂಚಾಯಿತಿ CEO ಆಗಿರುವ ಮಂಜುನಾಥ್ ಅವರು ನೇಮಕವಾಗಿದ್ದಾರೆ. ಶುಕ್ರವಾರ ಮಂಜುನಾಥ್ ಅವರು ಪಾವುಡ ಪುರಸಭೆ ಮುಖ್ಯಾಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಕೇವಲ 1 ವರ್ಷ 7 ತಿಂಗಳ ಅವಧಿಯಲ್ಲಿ ಅರ್ಶುರಾಮ್ ಮೇಡಮ್ ಅವರು ವರ್ಗಣವಾಗಿರುವುದು ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಅರ್ಶುರಾಮ್ ಅವರು ಈ ಹಿಂದೆ ಬಿಡದಿ ಪುರಸಭೆಯಲ್ಲಿ ಪರಿಸರ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿರುವಾಗ ಪಾವುಡ ಪುರಸಭೆ ಮುಖ್ಯಾಧಿಕಾರಿಯಾಗಿ ವರ್ಗಾವಣೆಯಾಗಿದ್ದರು. ಆ ಸಮಯದಲ್ಲಿ ಮುಖ್ಯಾಧಿಕಾರಿಯಾಗಿದ್ದ ನವೀನ್ ಚಂದ್ರ ಅವರು ಯಾವುದೇ ಸ್ಥಳಕ್ಕೆ ನಿಯೋಜನೆಗೊಂಡಿರಲಿಲ್ಲ. ಈಗ ಇದೇ ರೀತಿ ಮಂಜುನಾಥ್ ಅವರು ಆಗಮಿಸಿದ್ದು ಅರ್ಚನಾ ಮೇಡಮ್ ಅವರಿಗೆ ಯಾವುದೇ ಸ್ಥಳವನ್ನು ರಾಜ್ಯ ಸರ್ಕಾರ ತೋರಿಸಿಲ್ಲ ಎಂಬುದು ಮಾಹಿತಿಯಿಂದ ತಿಳಿದು ಬಂದಿದೆ. ಕೇವಲ 1 ವರ್ಷ 7 ತಿಂಗಳ ಸೇವಾ ಅವಧಿಯಲ್ಲಿ ಅರ್ಚನಾ ಮೇಡಮ್ ಅವರು ಜನಪ್ರತಿನಿಧಿಗಳಿಂದ ಸಾಕಷ್ಟು ವಿರೋಧವನ್ನು ಕಟ್ಟಿಕೊಂಡಿದ್ದರು ಎನ್ನಲಾಗಿದೆ. ಸಾರ್ವಜನಿಕರ ತೀವ್ರ ವಿರೋಧ ನಡುವೆಯೂ ಪಟ್ಟಣದಲ್ಲಿ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸಿದ್ದರು. ಇತ್ತೀಚೆಗಷ್ಟೇ ಪಟ್ಟಣದಲ್ಲಿ ಪಾವಡ ಬಸ್ ಸ್ಟ್ಯಾಂಡ್ ಅಂದರೆ ಹೊಸ ಬಸ್ ನಿಲ್ದಾಣದಲ್ಲಿ ಅಂಗವಿಕಲನ ಪೆಟ್ಟಿಗೆ ಅಂಗಡಿಯನ್ನು ತೆರವುಗೊಳಿಸಿ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗಿದ್ದರು. ಏನೇ ಆಗಲಿ ರಾಜಕಾರಣಿಗಳ ಕೃಪಾಕಟಾಕ್ಷ ಇರುವವರಿಗೆ ಮಾತ್ರ ಅಧಿಕಾರ ಇರುತ್ತದೆ, ಇಲ್ಲದಿದ್ದರೆ ಎತ್ತಂಗಡಿ ಗ್ಯಾರಂಟಿ ಎಂಬುದಕ್ಕೆ ಪಾವಡ ಪುರಸಭೆಯ ಮುಖ್ಯಾಧಿಕಾರಿಯ ಹುದ್ದೆ ಸಾಕ್ಷಿಯಾಗಿದೆ. ಬನ್ನಿ ಹಾಗಾದರೆ ಇನ್ನು ಪಾವಡ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ವರ್ಗಾವಣೆಯಾಗಿರುವ ಮಂಜುನಾಥ್ ಅವರನ್ನ ಮಾತನಾಡಿಸೋಣ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು. ಓಕೆ. ನಾನು ಉಳಿಯಾರು ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ಸರ್ಕಾರದ ವರ್ಗಾವಣೆಯಿಂದ ನಾನಿವತ್ತು ಪಾವಡ ಪುರಸಭಾ ಮುಖ್ಯಾಧಿಕಾರಿಗೆ ಅಧಿಕಾರ ಸ್ವೀಕರಿಸಿದ್ರು. ಓಕೆ ಸರ್, ಈ ಹಿಂದೆ ಇಲ್ಲಿ ಏನು ಕೆಲಸ ಮಾಡಿದಿರಂತ ಗೊತ್ತಾಯ್ತು. ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಯಾವ ಹುದ್ದೆ? ನಾನು ಮ್ಯಾನೇಜರ್ ಆಗಿ ರೆವಿನ್ಯೂ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ. ಸೊ ಏನನ್ಸುತ್ತೆ ಸರ್, ಇದೆ ತಿರ್ಗಾ ಇಲ್ಲೇ ಬಂದು ಮುಖ್ಯಾಧಿಕಾರಿ ಆಗಿ ಕೆಲಸ ಮಾಡ್ತಿರೋದಕ್ಕೆ? ನನಗೂ ಸಂತೋಷ ಆಗ್ತಾ ಇದೆ.
ನಮ್ಮೂರು ಅಂತ. ಈಗ ನೀವು ಹಿಂದೆ ಕೆಲಸ ಮಾಡೋದ್ರಿಂದ ಪಾವಡದ ಒಂದಷ್ಟು ಸಮಸ್ಯೆಗಳು, ಪಾವಡದ ಚಿತ್ರಣ ಏನು ಹೇಗೆ ಅಂತ ತಮ್ಮ ಇದು ಗಮನಕ್ಕೆ ಈಗಾಗಲೇ ಬಂದಿರುತ್ತೆ. ಇದನ್ನ ಹಂತ ಹಂತವಾಗಿ ಮನೆ ಶಾಸಕರಿರ್ತಾರೆ, ಲೋಕಸಭಾ ಸದಸ್ಯರಿರ್ತಾರೆ, ಎಲ್ಲರ ಸಲಹೆ ಸೂಚನೆ ತಗೊಂಡು ನಾನು ಮುಂದುವರ್ಕೊಂಡು ಹೋಗ್ತೀನಿ. ಅದೇ ತೀರ್ಮಾನದ ನಡವಳಿಕೆ ರೀತಿಯ ಕ್ರಮ ತಗೊಂಡು ಹೋಗ್ತೀನಿ. ಓಕೆ, ಏನೇ ಆಗಲಿ ನವೀನ್ ಚಂದ್ರ ಆಯಿತು, ಅರ್ಚನಾ ಮೇಡಮ್ ಆಯಿತು, ಈಗ ಮಂಜುನಾಥ್ರವರ ಸರದಿ. ಅವರು ಇಲ್ಲಿನ ಜನಪ್ರತಿನಿಧಿಗಳ, ರಾಜಕಾರಣಿಗಳ, ಸಾರ್ವಜನಿಕರ ಮತ್ತು ಪುರಸಭಾ ಸದಸ್ಯರ ನಡುವೆ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇಲ್ಲಾಂದರೆ ಅವರು ಇದೇ ರೀತಿ ಎತ್ತಂಗಡಿ ಆಗ್ತಾರಾ ಅನ್ನೋದನ್ನು ನಾವು ಸಹ ಮತ್ತೊಮ್ಮೆ ಕಾದು ನೋಡಬೇಕಾಗಿದೆ. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳೆ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ರಾಯಲ್ ಅನಿಲ್ ಜೊತೆ ಸತ್ಯ ಲೋಕೇಶ್, ಇದು ಪಾವಗಡ ಪವರ್ ನ್ಯೂಸ್, ಇದು ಸದಾ ನಿಮ್ಮ ಶಕ್ತಿ.